ಬಾಲಿ ಜಾಗ್ರತೆ ಇರಬೇಕು ಮೊಟ್ಟೆಯನ್ನು ಇದರ ಸೈಸಿಗೆ ಕತ್ತೆ ಮಾಡಿಕೊಳ್ಬೇಕು. ಮೇಲನ ಸೈಜ್ ಮೇಲೆ ಕೆಳಗಾಗಬಾರ್ದು ಉಂಟಾಗಬಾರ್ದು. ಒಂದು ಕತ್ತಿ ಕೊಡುವಾಗ ಮೇಲೆ ಟಚ್ ಆಗಿರ್ಬೇಕು, ಕೆಳಗೆ ಅಲ್ಲ. ಈ ಕೋಳೆಗಾಗುವಾಗ ಮೇಲೆ ಟಚ್ ಆಗಿರ್ಬೇಕು. ಏನ್ ಮಾಡ್ಬೇಕಂದ್ರೆ ಬಾಳೆ ಎಲೆ ಬಲ್ಲಿಯಲ್ಲಿ ಕಟ್ಟಬೇಕು. ಕಟ್ಟುವಾಗ ಇಲ್ಲಿ ಕೋಳೆಗೆ ಡ್ಯಾಮೇಜ್ ಆಗಲ್ಲ, ಅಲ್ಲಿ ಇಷ್ಟು ಹಾಲೆ ಅಂತಲ್ಲ, ಹಾಲೆ ಪೀಸನ್ನು ಇಷ್ಟಾಗಲ್ಲ ಸಾಕು. ಒಂದಿಂಚ ಆಗಲ್ಲ, ಒಂದು ಇಂಚ್ ಹಾಗೆ ಎಲ್ಲಿ ನೀವು ಕಟ್ಟ ಹಾಕ್ತೀರಿ, ಎರಡು ಕಟ್ಟ ಹೇಗೂ ಹಾಕಬೇಕು. ಈ ಸೈಡ್ ಒಂದು ಸೈಡ್ ಹಾಕಬೇಕು. ಹಾಕುವ ಕೋಳೆಗೆ ಡ್ಯಾಮೇಜ್ ಆಗಿ ಅಡಿಬಾರದಲ್ಲಿ ಹಾಲೆ ಪೀಸಿಗೆ ಡೈರೆಕ್ಟ್ ಕೋಳೆ ಕಟ್ಟಬಾರ್ದು. ಮೊಟ್ಟೆ ಹಾಳಾಗ್ತದೆ, ಮೊಟ್ಟೆಗೆ ಡ್ಯಾಮೇಜ್ ಆಗ್ತದೆ. ಡ್ಯಾಮೇಜ್ ಆಗುತ್ತಾದ್ರೆ ಬಿಲ್ಕುಲ್ ನಿಲ್ಲ, ಡ್ಯಾಮೇಜ್ ಆಗದೆ ನೀವು ಕಟ್ಟಿ ಕೊಟ್ಟರೆ ನಿಮ್ಗೆ ಕೇಳಿದ್ರೆ. ಆದ್ರೆ ಒಂದು ಸಂಗತಿ, ಇಲ್ಲಿ ಗೇಟ್ ಹಾಕಲೇಬೇಕು. ಈ ಪೆಟ್ಟಿಗೆ ಗೇಟ್ ಹೇಗೆ ಆಗುದಂದ್ರೆ ಎರಡು ಹಾನಿ ಮಾಡಿದ್ರೆ ಹಾಗೆ ಗೇಟ್ ಹಿಡಿಯೋ ಗೇಟ್ ಹಾಗೆ ಕಟ್ಟಿದ್ರೆ ಬಾ. ಮತ್ತೆ ನೀವು ಡೈರೆಕ್ಟ್ ಇನ್ನೊಂದು ಕಟ್ಟಿ ಕೊಟ್ಟರೆ ಮತ್ತೆ ಅಂದ್ರೆ ಅದು ಎದ್ದು ಹೋಗಿಯೇ ಹೋಗ್ತದೆ. ಹೀಗೆ ಕೊಟ್ಟರೆ ಅದು ಭಯ ಬರ್ತದೆ ಹೋಗ್ಲಿಕ್ಕೆ. ಒಂದು ಹತ್ತು ದಿವಸ ಪ್ರಯತ್ನ ಮತ್ತೆ ಆಟೋಮೆಟಿಕ್ ಮಾಡ್ಬೋದು. ಯಾಕಂದ್ರೆ ಒಂದ್ಸಲು ಬಿಡುದು ಬೇಡ, ಅಡಿಕೆ ಮರದಲ್ಲಿ ಕೂರ್ಬೇಕು. ಸತ್ತ ಅಡಿಕೆ ಮರದಲ್ಲಿ ತಿನ್ನುವ ಒಕ್ಕಲಿದ್ರೆ ಅದನ್ನೇ ಹೇಗೆ ವ್ಯವಸ್ಥೆ ಬನ್ನಿ. ನೀವು ಆ ಕೈಯಲ್ಲಿ ಮರಸಿ ಮಾಡುದು ಒಂದು ರಾಣಿ ಇಲ್ಲದೆ ಈಗ ಒಂದು ಪೆಟ್ಟಿಗೆಯಲ್ಲಿ, ಈಗ ಈ ಪೆಟ್ಟಿಗೆಯಲ್ಲಿ ರಾಣಿ ಇಲ್ಲ, ಇದರಲ್ಲಿ ಈಗ ಎಂತ ಮಾಡುದು ನಮಗೆ ನೊಣಗಳು ಈಗ ಅದು ರಾಣಿ ಸೆಲ್ಲ ಮಾಡುದಿಲ್ಲ, ನೊಣಗಳು ಕೊಡ್ಬೇಕು. ಅವಾಗ ಏನ್ ಮಾಡುದು? ಈಗ ಈ ಪೆಟ್ಟಿಗೆಯಲ್ಲಿ ರಾಣಿ ಉಂಟು, ಈ ಪೆಟ್ಟಿಗೆಯಲ್ಲಿ ರಾಣಿ ಉಂಟು, ಆ ಪೆಟ್ಟಿಗೆಯಲ್ಲಿ ರಾಣಿ ಇಲ್ಲ. ಈಗ ಎರಡು ಪೆಟ್ಟಿಗೆ ರಾಣಿ ಏನೋ ಲಾಸ್ ಆಯ್ತು, ಅದರಲ್ಲಿ ನೊಣಗಳು ಕಡಿಮೆ ಇದರಲ್ಲಿ ನೊಣಗಳು ಜಾಸ್ತಿ. ಇವಾಗ ನಮಗೆ ಅದರಲ್ಲಿ ರಾಣಿ ಮಾಡ್ಲಿಕ್ಕೆ ಇಲ್ಲಿಂದ ಕೋಳೆ ಕಟ್ಟು ಆಗ್ತದೆ. ನೊಣಗಳು ಕಡಿಮೆ ಇದ್ರೆ ಪ್ರಯೋಜನ ಇಲ್ಲ, ಆದ್ರೂ ಒಂದು ಪ್ರಯತ್ನ ಮಾಡ್ಬೋದು. ಏನ್ ಮಾಡ್ಬೇಕು? ಒಂದು ಕೋಳೆಯನ್ನು, ಒಳ್ಳೆ ಮೊಟ್ಟೆ ಇರುವಂತಹ ಕೋಳೆಯನ್ನು ಈ ಪೆಟ್ಟಿಗೆ ಕೊಡ್ಬೇಕು, ಅದು ಸೆಲ್ ಮಾಡ್ತದೆ. ಸೆಲ್ ಮಾಡಿ ರಾಣಿ ಆಗ್ತದೆ. ಒಂದು ಹಾಗೆ ಅಲ್ಲ, ನಿಮಗೆ ಅತ್ಯಂತ ನಿಮಗೆ ಈಗ ಜೇನು ಸಿಗ್ತದೆ. ಈಗ ಜೇನು ಸಿಗ್ತಾ ಉಂಟು, ಅದು ಕೋಳೆ ಮಾಡಿ ನಿಮಗೆ ರಾಣಿ ಆಗುವಂತ ಸಮಯ ಇಲ್ಲ. ನಮಗೆ ಅರ್ಜೆಂಟ್ ಜೇನು ಬೇಕು ಅಂತ ಹೇಳುವ ಉದ್ದೇಶ ಇದ್ರೆ, ಸೋರಿಸಿದ್ರೆ ನಾವು ಅದನ್ನು ಇದಕ್ಕೆ ಮರಜಿ ಮಾಡ್ಬೇಕು. ಅವಾಗ ನಮಗೆ ಹುಳಗಳು ಜಾಸ್ತಿ ಆಗ್ತದೆ, ಬೇಗ ಜಾಸ್ತಿ ಆಗ್ತದೆ. ಅದು ಏನ್ ಮಾಡ್ಬೇಕು ಅಂದ್ರೆ ಇದಕ್ಕೆ ಒಂದು ಪೇಪರ್ ಪೀಸ್ ಹಾಕ್ಬೇಕು. ಈ ಕೆಲಸ ಉಂಟು ನೋಡಿ, ಹೀಗೆ ಒಂದು ಪೇಪರ್ ಪೀಸ್, ಒಂದು ಪೇಪರ್ ಪೀಸ್. ಇದು ಸಾಧಾರಣ ಸಂಜೆ 5:30 ನಂತರ ಮಾಡಿ, ಹಗಲ ಸಂಜೆ ಆಗುವ ಮೊದಲು 5:30 ಅಂದ್ರೆ ಈ ರೀತಿ ಪೇಪರ್ ಹಾಕಿ. ಇದಕ್ಕೆ ಫುಲ್ ಜೇನು ಹಚ್ಚಿದೆ, ಈ ಪೇಪರ್ ಎರಡು ಸೆಕೆಂಡ್ ಹಚ್ಚಿದೆ, ಫುಲ್ ಜೇನು ಹಚ್ಚಿದೆ. ಸ್ವಲ್ಪ ಇಲ್ಲಿ ಜಾಸ್ತಿ ಹಾಕಿಕೊಳ್ಳುದು ಇಷ್ಟ ಆಗಿ, ಈಸಿ, ವೆರಿ ಈಸಿ. ಈ ಪೆಟ್ಟಿಗೆಯನ್ನು ತಂದಿದ್ದು ಇದರಲ್ಲಿ ಬೇರೆ ಸಿಂಧ ಮಾಡಲಿಕ್ಕೆ ಇಲ್ಲ. ಈ ಪೆಟ್ಟಿಗೆಯನ್ನು ಇದರ ಮೇಲೆ ನಾಳೆಗೆ ಒಂದಾಗಿರ್ತವೆ, ನಾಳೆಗೆ ಒಂದಾಗಿರ್ತವೆ, ಏನು ಪ್ರಶ್ನೆ ಆಗಲ್ಲ. ನೀವು ಎರಡು ದಿವಸ ಕಲ್ದು ಲೆಕ್ಕಿದ್ರೆ ಇತರ ಕೋಳೆಗಳನ್ನು ಕೆಳಗಡೆ ಕೊಡ್ಲಿಕ್ಕೆ ಆಗ್ತದೆ. ಆ ಜೊತೆ ಮಾಡಿ ಒಂದು ಎರಡು ಮೇಲೆ ಕೆಳಗೆ ಹೋಗಿರ್ತದೆ, ಏನು ಪ್ರಶ್ನೆ ಆಗ್ತದೆ. ರೋಗದ ಬಗ್ಗೆ ಇದಕ್ಕೆ ಮೈನ್ ಆಗಿರುವಂತದ್ದು ಒಂದು ಬ್ಯಾಕ್ಟೀರಿಯಾದ ರೋಗ ಬರ್ತದೆ. ಬ್ಯಾಕ್ಟೀರಿಯಾ ಬ್ಯಾಕ್ಟೀರಿಯಾದಿಂದ ಹೇಗೆ ಅಂತ ಹೇಳಿದ್ರೆ, ಮೊಟ್ಟೆಗಳು ಸೀಲ್ ಸೀಲ್ ಆದ ಮೇಲೆ ಕೊರ್ದು ತಿಂತ ಹಾಗೆ ಸೀಲ್ ಆದ ಮೊಟ್ಟೆಗಳು ಕೊರ್ದು ತಂದಾಗ ಮತ್ತೆ ಒಂದು ವಾಸನೆ ಕೂಡ ಬರ್ತದೆ ಬ್ಯಾಕ್ಟೀರಿಯಾದಿಂದ ಬರುವಂತ. ಮತ್ತೊಂದು ತಾಯಿ ಪ್ರವಾಸ ಆಗ್ತದ, ಮತ್ತೊಂದು ರೋಗ ಬರುತ್ತೆ, ಅದು ಕೂಡ ಹಾಗೆ ಮೊಟ್ಟೆಗಳು ಕೊಲಿಯುವುದು. ಅದು ಕೂಡ ಇದು ಮೈನ್ ಆಗಿ ಎರಡು ರೋಗಗಳು. ಮತ್ತೆ ಒಂದು ನುಸಿ ರೋಗ ಉಂಟು, ನುಸಿ ರೋಗ ಅಷ್ಟು ಅಂತ ಬಾಧಿಸ್ತಾ ಇಲ್ಲ, ಉಂಟು ಒಂದು ನುಸಿ ರೋಗ, ನುಸಿ ಒಂದು ವಿಧವಾಗ. ಅದಕ್ಕೆ ನುಸಿ ರೋಗಕ್ಕೆ ಗಂಧಕದ ಹುಣಿ, ಇನ್ನೊಂದು ಗಂಧಕದ ಹುಣಿ ಹಾಕಿಕೆ ಅಂತಾರೆ ಇಲಾಖೆಗಳು. ಈ ಬ್ಯಾಕ್ಟೀರಿಯಾ ರೋಗಕ್ಕೆ ಏನ್ ಮಾಡೋದು? ಬ್ಯಾಕ್ಟೀರಿಯಾ ರೋಗಕ್ಕೆ ಟೆಟ್ರಾಸೈಕ್ಲಿನ್ ಅಂತ ಏನೋ ಟ್ಯಾಬ್ಲೆಟ್ ಸಿಗ್ತದೆ.
ಹೇಗಿರ್ಕೋದ್ರೆ
ಅಂದ್ರೆ ನೀವು ತೆಗೆಯುವಾಗ ಅದಕ್ಕೆ ನೋವು ಆಗ್ತದೆ ಅಂತ ಲೆಕ್ಕ ಕಚ್ಚಿದಾಗ ಅಂತ ಅಂದ್ರೆ ಯಾಕೆಂತ ಹೇಳಿದ್ರೆ ನೀವು ತಂತ್ರ ವ್ಯಕ್ತಿಗೆ ಓಪನ್ ಮಾಡ್ತಾ ಇಲ್ಲ ಕಡಿಮೆ ಓಪನ್ ಮಾಡ್ತೀವಿ ಹೋಗ್ಲಿಕ್ಕೆ ಅಂದ್ರೆ ನಿಮ್ಗೆ ಒಂದಾದ್ರ ಮಾಹಿತಿ ಕೊಡ್ಲಿಲ್ಲ ಮತ್ತೆ ಒಂದು ಮಾಹಿತಿ ಇಲ್ಲದ ಮತ್ತೆ ಏನಾಗಿದೆ ಅಂದ್ರೆ ಹೊಳೆಗಳು ನೀವು ತರುವಾಗ ಡ್ಯಾಮೇಜ್ ಆಗಿ ಬಿದ್ದಿರಬಹುದು ಕಟ್ಟಾಗಿ ಒಂದಕ್ಕೊಂದು ಇದಾಗಿರ್ಬಹುದು ಹೊಳೆಗಳಲ್ಲ ಒಂದಕ್ಕೊಂದು ಒಂದೊಂದಾಗಿ ನೋಡಿ ಇದರಲ್ಲಿ ಇದರಲ್ಲಿರುವ ಕೋಳೆಗಳು ಉಂಟಲ್ಲ ಇದಕ್ಕೆ ಏರಿಗಳಿರ್ತವೆ ಅದು ನೀವು ತೆಕೊಂಡು ಬರುವಾಗ ಕಟ್ಟಾಗಿ ಬೀಳ್ತವೆ ಹೌದಾ ತೆಕೊಂಡು ಬರುವಾಗ ನೀವು ಕಟ್ಟಾಗಿ ಬೀಳ್ತವೆ ಹಾಗೆ ಒಂದಕ್ಕೊಂದು ಬಿದ್ದಕ್ಕೆ ನೋವಾಗಿದೆ ನೀವು ಈಗ ಇದನ್ನು ಕೊಟ್ಟು ಸರಿ ಉಂಟು ನೋವಾಗದೆ ಕಟ್ಟಿಲ್ಲ ಅದು ನೋವಾಗದೆ ಕಟ್ಟುವ ಸಂಗತಿ ಇಲ್ಲ ನೀವು ಒಂದು ತೆಗೆಯುವಾಗ ನೋವಾಗಿ ಹಾಕಿ ನೀವು ಫಸ್ಟಿಗೆ ಏನ್ ಮಾಡ್ಬೇಕಂದ್ರೆ ನೀವು ಪೆಟ್ಟಿಗೆ ಹತ್ತಿರಕ್ಕೆ ಹೋಗುವಾಗ ಮನೆಗೆ ಪೆಟ್ಟಿಗೆ ಇರ್ತದೆ ಒಕ್ಕಳೆ ಇರ್ತದೆ ಫಸ್ಟಿಗೆ ಇದರ ಹತ್ತಿರ ಹೋಗುವಾಗ ನೀವು ಇದಕ್ಕೆ ಸಿಗ್ನಲ್ ನಾವು ಬಂದಿದ್ದೇವೆ ಸಡನ್ ಹೋಗಿ ಓಪನ್ ಮಾಡುದಲ್ಲ ಆ ನಂತರ ಓಪನ್ ಮಾಡುದು ಒಂದು ಸಲ ಒಂದು ಟೆಕ್ಸ್ ಒಂದು ಟೆಕ್ಸ್ ಅದ ಆದ ನಂತರ ನೀವು ಇದು ಓಪನ್ ಮಾಡಿ ತೆಗೆಯುವಾಗ ತುಂಬಾ ಜಾಗ್ರತೆ ಅಂದ್ರೆ ಅದು ಮಕ್ಕಳ ಹಾಗೆ ಒಂದಕ್ಕೆ ನೋವು ಆದ್ರೆ ನಿಮಗೆ ಗಟ್ಟಿಯಾಗ ನೋವು ಆಗ್ಬಾರ್ದು ಇಲ್ಲ ಅದಕ್ಕೆ ನೋವಾದ್ರೆ ಮಾತ್ರ ಇಲ್ಲ ಜಗತ್ತಿದ್ದು ಯಾವುದೇ ಜೀವಿ ಅದೇ ಉಪದ್ರವ ಮಾಡದೆ ಉಪದ್ರವ ಮಾಡುದಿಲ್ಲ ಅಲ್ಲ ಒಬ್ಬ ಬೈದ್ರೆ ಮಾತ್ರ ಮತ್ತೊಂದು ಬೈದು ಇಲ್ಲ ಇದ್ರೆ ಏನು ಮಾಡುದು ಅದು ಹಾಗೆ ಏನು ಮಾಡುದು ನಿಮ್ಮ ಪರಿಚಯದಲ್ಲಿ ಕರೆಕ್ಟ್ ಆಗ್ಬೇಕು ನಿಮ್ಮ ಪರಿಚಯ ಆಗ್ಲಿಲ್ಲ ಮನೆಯವರಿಗೆ ಮೂರು ಸಲ ಆಯ್ತು ಮೂರು ದಿನ ಏನು ಮಾಡುದಿಲ್ಲ ಮತ್ತೆ ಒಂದು ವಿಷಯ ಅಂತ ನೀವು ಉಂಟಲ್ಲ ಈ ಸ್ವಲ್ಪ ಗೊತ್ತಿದ್ರೆ ನಾವು ಅಲ್ಲಿ ಹೋಗುವಾಗಲೇ ನೋಡಿ ಕೈ ಹೀಗೆ ಆಗಿರ್ತಾ ಇರ್ತದೆ ಅಂದ್ರೆ ನಮ್ಗೆ ನಮ್ಮ ಮನಸ್ಸಲ್ಲಿ ಅದು ಖಚಿತದ ಖಚಿತ ಅಂತ ಇರ್ತದೆ ಮನಸ್ಸಲ್ಲಿ ಅದು ಏನಾಗ್ತದೆ ಅದು ಸೆನ್ಸಿಟಿವ್ ನಾನು ಒಣಗಲು ಉಂಟಲ್ಲ ನಿಮ್ಮ ಮನಸ್ಸಲ್ಲಿ ಏನು ಇರ್ತದೆ ಅದು ಗ್ರಹಿಸಿ ಆಯ್ತು ಅದು ಖರ್ಚು ಏನು ಮಾಡುದಿಲ್ಲ ಅಂದ್ರೆ ನಮ್ಮ ಕೈ ವೈಬ್ರೇಷನ್ ಆಗ್ಬಾರ್ದು ನಮ್ಮ ವೈಬ್ರೇಷನ್ ನಮ್ಮ ಬ್ಲಡ್ ವೈಬ್ರೇಷನ್ ಕೈ ವೈಬ್ರೇಷನ್ ಆಗ್ಬೇಕು ಅಂತ ಇಲ್ಲ ನಮ್ಮ ಬ್ಲಡ್ಗೆ ಹೆದರಿಕೆ ಆದ್ರೆ ಸಾಕಾಗ್ತದೆ ಅದಕ್ಕೆ ಗೊತ್ತಾಗ್ತದೆ ಇವನಿಗೆ ಈಗ ಉಂಟು ಇದು ಶತ್ರು ನಮ್ಮ ಮೈನ್ ಸಂಗತಿ ರಾಣಿ ಇಲ್ಲ ಇದೆ ಅಂದ್ರೆ ಕಜ್ಜೂದು ಯಾವಾಗ ಗೊತ್ತಾ ರಾಣಿ ನಾವು ಡಿವೈಡ್ ಮಾಡಿದ್ವಿ ಅಥವಾ ಡಿವೈಡ್ ಆಗಿದೆ ಅವಾಗ ರಾಣಿ ಬಂದಿರಲಿಲ್ಲ ರಾಣಿ ಸಲ್ಲಿರುವ ಟೈಮ್ ಅಲ್ಲಿ ಮನುಷ್ಯರ ರಾಣಿ ಸತ್ತನ್ನು ಮಾಲ್ ಮಾಡ್ತಾ ಇಲ್ಲ ಇಲ್ಲ ಕಚ್ಚುದಿಲ್ಲ ಅಂದ್ರೆ ಅದಕ್ಕೆ ನೋವಾಗದೆ ಕಚ್ಚುದಿಲ್ಲ ಆವಾಗ ನೋವಾಗದೆ ಕಚ್ಚುದಿಲ್ಲ ಈಗ ನಮ್ಮ ರಾಧಾಕೃಷ್ಣ ತುಂಬಾ ಬೆಳೆಸ್ತಾ ಇದ್ದಾರೆ ನೋಡಿ ಅವರ ಇದು ಸುಮ್ಮನೆ ಕಚ್ಚಿದ್ರು ಇಲ್ಲ ಅಲ್ಲ ಕಚ್ಚಿದ್ರು ಮತ್ತೆ ಫಸ್ಟಿಗೆ ಒಮ್ಮೆ ನೀವು ಸುಲಭ ಮಾಡುವಾಗ ಕಚ್ಚಬಹುದು ಅದಕ್ಕೆ ಒಂದು ಹೆದರ ನೀವು ಗೊತ್ತಿಲ್ಲ ಏನೂ ಆಗುದಿಲ್ಲ ಅದಕ್ಕೆ ಏನು ಮೆಡಿಸಿನ್ ಏನೂ ಇಲ್ಲ ಅಲ್ಲ ಏನಾಗುದಿಲ್ಲ ಆಟೋಮೆಟಿಕ್ ಸ್ವಲ್ಪ ದಿವಸ ಏನಾಗುದಿಲ್ಲ ಸ್ಮೋಕರ್ ಯೂಸ್ ಮಾಡಬಹುದು ಸ್ಮೋಕರ್ ಸ್ಮೋಕರ್ ಅಂದ್ರೆ ತುಂಬಾ ಹೊಗೆ ಆಗ್ಲಿಕ್ಕಿಲ್ಲ ತುಂಬಾ ಹೊಗೆ ಆಗ್ಲಿಕ್ಕಿಲ್ಲ ಸ್ವಲ್ಪ ಅಗತ್ಯ ಇದ್ರೆ ಮಾತ್ರ ಹೊಗೆ ಆಗ್ತದೆ ಅಂತ ಹೇಳಿದ್ರೆ ನಾವು ಹೊಗೆ ಹಾಕಿದ್ರೆ ಅದರ ಲೈಫ್ ಕಡಿಮೆ ಆಗ್ತದೆ ಅವನದು ನಾವು ಹೊಗೆ ಹಾಕುವುದ್ರಿಂದ ಅದರ ಲೈಫ್ ಕಡಿಮೆ ಆಗ್ತದೆ ತುಂಬಾ ಅದರ ಮೇಲೆ ನಾವು ಪ್ರೆಷರ್ ಹಾಕುವಾಗ ಸರಿ ಆಗ್ತದೆ ನಾವು ಅನಿವಾರ್ಯ ಆದ್ರೆ ಮಾತ್ರ ಹೊಗೆ ಹಾಕ್ತೇವೆ ತುಂಬಾ ಕಚ್ಚಿದೆ ಅಂತ ಅಂದ್ರೆ ನಾವು ತುಂಬಾ ಕಚ್ಚಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮುಚ್ಚಿ ಸ್ವಲ್ಪ ಮುಚ್ಚಿ ಬೇರೆ ಕಟ್ಟಿದ ಸ್ವಲ್ಪ ಹೋಗಿ ಕಲ್ತು ನೋಡ್ಕೊಂಡು ಯಾಕಂದ್ರೆ ಕಟ್ಟಿದ್ರೆ ಒಂದು ಲಾಸ್ ನೊಣಗಳು ತಾಯಿ ನಮಗೆ ಒಂದು ನೊಣಯಿಂದ ಒಂದು ಹಾನಿ ಏನಾದ್ರೂ ಏನಾಗ್ತದಲ್ಲ ಅದು ಲಾಸ್ ಆಗ್ತದೆ ನಾವು ಹಾಗೆ ತೆಗೆದು ಮತ್ತೆ ವಾರಕ್ಕೊಮ್ಮೆ ಕ್ಲೀನ್ ಮಾಡಲೇಬೇಕು ಮಳೆಗಾಲ ವಾರಕ್ಕೊಮ್ಮೆ ಪೆಟ್ಟಿಗೆಯನ್ನು ಅಡಿ ತೆಗೆದು ಕ್ಲೀನ್ ಮಾಡಲೇಬೇಕು ಅಡಿ ಇಡೀ ಪೆಟ್ಟಿಗೆ ತೆಗೆದು ಅಡಿ ಭಾಗ ಕ್ಲೀನ್ ಮಾಡಬೇಕು ಅಂದ್ರೆ ಸರ ಹೇಳಿದ್ರಲ್ಲ ಅದು ನಮಗೆ ಅಂದ್ರೆ ಇದರ ಶತ್ರುಗಳಲ್ಲಿ ನೋಡಿ ಕಡಂದಲೆ ಮತ್ತೆ ಇರುವೆ ಕೆಂಪಿರುವೆಗಳು ಮತ್ತೆ ಮಯನದ ಚಿತ್ತೆ ಇಂತ ತುಂಬಾ ಹೊಳ ಪಕ್ಷಿಗಳು ಜನ್ನೊಣಗಳಾಗಿದ್ದ ಅದರಲ್ಲಿ ಮಳೆಗಾಲದಲ್ಲಿ ನಿಮಗೆ ಜಾಸ್ತಿ ಆಗ್ಬಾರ್ದು ಮಯನದ ಚಿತ್ತೆ ಅದು ಈವಾಗಲೂ ಕೂಡ ಉಂಟು ವೀಕ್ ಆಯ್ತು ಅಂತ ಹೇಳಿ ಅಥವಾ ನಿಮ್ಮ ಅಡಿ ಪೆಟ್ಟಿಗೆ ನೀವು ಕ್ಲೀನ್ ಮಾಡ್ತಾ ಇಲ್ಲದಿದ್ರೆ ಮಯನ ಚಿತ್ತೆ ಅಡಿಯಲ್ಲಿ ಮೊಟ್ಟೆ ಇರ್ತದೆ ಹುಳಗಳಾಗಿ ಮೇಲೆ ಎಂತರಾದ್ರೆ ಆ ಪರಿಸ್ಥಿತಿ ಬರ್ತದೆ ನೀವು ತೋರಿಸಿದ್ರಲ್ಲ ಅದು ಮಯನದ ಚಿತ್ತೆ 9 6 1
double 6-1 2-0 ಕನ್ಯಾ ಕ್ರಾಸ್ ಗಾಯತ್ರಿ ಐಸ್ ಕ್ರೀಮ್ ಎಲ್ಲ ಉಂಟು ಅದರ ಆಪೋಸಿಟ್ ಸೈಡ್ ಅಲ್ಲಿ ನಮ್ಮ ಶಾಪ್.